ಗಂಡಿನ ಮದುವೆ ವಯಸ್ಸು ಹದಿನೆಂಟಕ್ಕೆ ಇಳಿಸ್ಬೇಕಂತೆ ಇದು ಕೇಂದ್ರಕ್ಕೆ ಕಾನೂನು ಆಯೋಗ ಮಾಡಿರುವಂತಹ ಶಿಫಾರಸು ಗಂಡಿನ ಕನಿಷ್ಠ ಮದುವೆ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸ್ಬೇಕು ಅಂತ ಕಾನೂನು ಆಯೋಗ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಏಕರೂಪ ನಾಗರಿಕ ಸಂಹಿತೆ ಕುರಿತ ವರದಿ ತಯಾರಿಸ್ತಾ ಇರೋ ಕಾನೂನು ಆಯೋಗ ಏಕಾಏಕಿ ಈ ರೀತಿಯ ಶಿಫಾರಸನ್ನ ಕೇಂದ್ರಕ್ಕೆ ಮಾಡಿದೆ ಕಲಾ ರಹಿತ ವಿಚ್ಛೇದನ ರಹಿತ ಮಹಿಳೆ ಮೇಲೆ ದೌರ್ಜನ್ಯ ರಹಿತ ಮದುವೆಗೆ ಇಬ್ಬರ ವಯಸ್ಸು ಸಮನವಾಗಿರೋದು ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನ ಕಾನೂನು ಆಯೋಗ ವ್ಯಕ್ತಪಡಿಸಿ ಯುವಕ ಯುವತಿಯರ ಪ್ರಬುದ್ಧತೆಗೆ ಸಾರ್ವತ್ರಿಕವಾಗಿ ಒಂದು ವಯಸ್ಸು ಗುರುತಿಸಲಾಗಿದೆ ಅದುವೇ ಹದಿನೆಂಟು ವರ್ಷ ಹಾಗಾಗಿ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳೋಕೆ ಸಹ ಆ ವಯಸ್ಸು ಸೂಕ್ತ ಅಂತ ಕಾನೂನು ಆಯೋಗ ಶಿಫಾರಸ್ಸಿನಲ್ಲಿ ಹೇಳಿದೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ಪ್ರಬುದ್ಧತೆಯ ಕಾಯ್ದೆಯಲ್ಲಿ ಹೇಳಿರುವಂತೆ ಮದುವೆಗೆ ಯುವಕ ಹಾಗೆ ಯುವತಿಗೆ ಕನಿಷ್ಠ ಮದುವೆ ವಯಸ್ಸನ್ನ ಹದಿನೆಂಟು ಮಾಡಬೇಕು ಅಂತ ಕಾನೂನು ಆಯೋಗ ಹೇಳಿದೆ ಅಷ್ಟೇ ಅಲ್ಲದೆ ಜನಗಳ ನಂಬಿಕೆಯಾದ ಗಂಡ ಹೆಂಡತಿಯ ನಡುವಿನ ವಯಸ್ಸಿನ ಅಂತರ ಇರಬೇಕು ಅನ್ನೋದಕ್ಕೆ ಕಾನೂನಿನಲ್ಲಿ ಜಾಗ ಇಲ್ಲ ಅಂತ ಕೂಡ ಹೇಳಿದೆ ಸೊ ಕಾನೂನು ಆಯೋಗ ಕೇಂದ್ರಕ್ಕೆ ಮಾಡಿರುವಂತಹ ಶಿಫಾರಸಿನ ಪ್ರಕಾರ ಗಂಡಿನ ಕನಿಷ್ಠ ಮದುವೆ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸ್ಬೇಕಂತೆ ಅಲ್ಲಿಗೆ ಹುಡುಗಿ ವಯಸ್ಸು ಹದಿನೆಂಟು ವರ್ಷ ಜೊತೆಗೆ ಹುಡುಗನ ವಯಸ್ಸು ಹದಿನೆಂಟು ವರ್ಷ ಎರಡು ಸಮನವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಮಿಸ್ ಮಾಡದೆ ನಮಗ್ ತಿಳಿಸಿ